वेलकम बैक टू योर मुक्ता किचन रेसिपीज फ्रेंड्स बनी नानी वत्तन रेसिपी मार तोरसिनी एन रेसिपी मार्तन होगी नोड़ोना इल्ली नोड़बहुदु वीक्षकरन्नु ऐदे निमिषदल्लि टमाटो चटनी माडिदिनि तुंबाने सूपर आगिरुवंत रेसिपी ई चटनी चपाति अन्नक्कू कूड तिन्नबहुदु याव रीति मार्तीनि अंत बनी वीक्षकरे तोरिस्तीनि इल्ली नोड़बहुदु ओंदु बांडली बिसिगे इट्कोंडिदिनि अदरोळगडे चेन्नागि टमाटो कट माडिरो टमाटो हाकोंडु हुर्कोबेकु ನೀವೆಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೋತೀರೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಟೊಮೊಟೊ. ನಾನು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ, ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡು ಹುರ್ಕೊಳ್ತಾ ಇರೋದು. ಹಾಗೆ ಅದರೊಳಗಡೆ ಸುಲಿದಿರೋ ಬೆಳ್ಳುಳ್ಳಿ ಹಾಕ್ಕೋಬೇಕು, ಒಂದು 6-7 ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಈಗ ಅದರೊಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾನು ಹುರ್ಕೊಳ್ತೀನಿ. ಸ್ವಲ್ಪ ಟೊಮೊಟೊ ಮೆತ್ತಗಾಗಬೇಕು ಅಷ್ಟೊತ್ತನ ಹುರ್ಕೊಳ್ಳಿ. ಹಾಗೆ ಅದರೊಳಗಡೆ ಸ್ವಲ್ಪ ಖಾರ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತಕ್ಕದಷ್ಟು ಖಾರ ಹಾಕ್ಕೊಳ್ಳಿ. ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಶಿನ, ಇವೆಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಎಣ್ಣೆ ಒಳಗಡೆ ಕಲಸಿ ಸ್ವಲ್ಪ ಹೊತ್ತು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ತಟ್ಟೆ ಮುಚ್ಚಿಟ್ಟು ಫ್ರೈ ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ, ಚೆನ್ನಾಗಿ ಟೊಮೊಟೊ ಮೆತ್ತಗಾಗಿರಬೇಕು. ಇಲ್ಲಿ ನೋಡ್ಬೋದು ಟೊಮೊಟೊ ಚೆನ್ನಾಗಿ ಮೆತ್ತಗಾಗಿದೆ ನೋಡಿ. ಇಷ್ಟಾದರೆ ಸಾಕು ವೀಕ್ಷಕರೇ, ನನಗೆ ಸ್ಟೌ ಆಫ್ ಮಾಡಿಬಿಡ್ತೀನಿ. ಅದರೊಳಗಡೆ ಸ್ವಲ್ಪ ಕೊಬ್ಬರಿ ಪುಡಿ ಹಾಕ್ಕೊಳ್ತೀನಿ ನೋಡಿ, ಒಣ ಕೊಬ್ಬರಿ ಪುಡಿ ಹಾಕ್ಕೊಳ್ತಾ ಇರೋದು. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಈಗ ನಾನಿದು ಕೆಳಗೆ ಇಳಿಸ್ಕೊಂಡು ಬಿಡ್ತೀನಿ. ಈಗ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೋಬೇಕು ಅದು. ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ನೀರು ಹಾಕಬಾರ್ದು, ಹಾಗೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ನೋಡಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಅದೇ ಬಾಣಲಿ ಸ್ವಲ್ಪ ಬಿಸಿ ಇಟ್ಕೊಂಡು ಅದರ ಒಳಗಡೆ ನನಗೆ ಜೀರಿಗೆ ಸಾಸಿವೆ ಹಾಕ್ಕೊಳ್ತೀನಿ. ಸ್ವಲ್ಪ ಜೀರಿಗೆ ಸಾಸಿವೆ ಚೆನ್ನಾಗಿ ಚಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆಯ್ತು ಅಂದಾಗ ಅದು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ಳಿ. ನೋಡ್ಬೋದು ಚೆನ್ನಾಗಿ ಈಗ ನಾನು ಕರಿಬೇವು ಮತ್ತು ಜೀರಿಗೆ ಹಾಕ್ಕೊಂಡಿರೋದು, ಮತ್ತೇನು ಬೇಡ. ಇವೆರಡೇ ಇದ್ದರೆ ಸಾಕು, ಚೆನ್ನಾಗಿ ಒಗ್ಗರಣೆ ಟೇಸ್ಟ್ ಬರುತ್ತೆ. ಈಗ ನಾನು ಟೊಮೊಟೊ ಪೇಸ್ಟ್ ಮಾಡಿದ್ದೀನಲ್ಲ ಅದನ್ನು ಕೂಡ ಅದರ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಎಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸಿ ಜಾರ್ ಒಳಗಡೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಅದನ್ನು ಕೂಡ ಹಾಕ್ಕೋಬೋದು. ಈಗ ನೋಡಿ ನಿಮಗೆ ಇದು ತೆಳುವಾಗಿ ಬೇಕಾದರೂ ಕೂಡ ತೆಳುವಾಗೂ ಕೂಡ ಮಾಡ್ಕೋಬೋದು, ಇಲ್ಲ ಗಟ್ಟಿಯಾಗಿನೂ ಕೂಡ ಅಂದರೆ ಗಟ್ಟಿಯಾಗಿನೂ ಕೂಡ ಮಾಡ್ಕೋಬೋದು. ನೀರು ಹಾಕದೆ ಕೂಡ ಮಾಡಿಕೊಂಡ್ರು ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ನೀವು ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಇಲ್ಲ ವೀಕ್ಷಕರೆ. ಈಗ ನೋಡ್ಬೋದು ಮೇಲಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆಂಪು ಖಾರ ಹಾಕ್ಕೊಳ್ತಾ ಇರೋದು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಇಷ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದು ಕುದಿಸ್ಕೋತೀನಿ. ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಬೇಕು, ಒಂದು 2 ನಿಮಿಷ ಆದಮೇಲೆ ತುಂಬಾ ಸೂಪರಾಗಿರುವಂಥ ಟೊಮೊಟೊ ಚಟ್ನಿ ರೆಸಿಪಿ ರೆಡಿ ಆಯ್ತು ನೋಡಿ ವೀಕ್ಷಕರು. ಇನ್ನೂ ಕೂಡ ಟ್ರೈ ಮಾಡ್ಕೊಳ್ಳಿ, ಅನ್ನಕ್ಕೆ ಚಪಾತಿಗೆ ತುಂಬಾ ಸೂಪರಾಗಿರುತ್ತೆ. ಟ್ರೈ ಮಾಡಿಕೊಂಡು ನೋಡಿ ಯಾವ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಸ್ಟೌ ಆಫ್ ಮಾಡಿ ನಾನು ಒಂದು ಪ್ಲೇಟ್ ಒಳಗಡೆ ಸರ್ವ್ ಮಾಡ್ಕೋತೀನಿ. ಮತ್ತು ಬನ್ನಿ ವೀಕ್ಷಕರು, ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ ಇದೇ ರೀತಿ ನಾನು ವಿಡಿಯೋಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.